ಹಾಯ್ ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಂಬಾ ರುಚಿಕರವಾದಂತಹ ಎಣ್ಣೆಗಾಯಿ ಬದನೆಕಾಯಿ ಸಾಂಬಾರನ್ನ ಪ್ರಿಪೇರ್ ಮಾಡ್ಕೊಳ್ಳೋಣ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ನಾವು ಮಸಾಲೆನ ಪ್ರಿಪೇರ್ ಮಾಡ್ಕೊಳ್ಳೋಣ, ಬನ್ನಿ. ನಾನು ಈಗ ಒಂದು ಬಾಣಲಿಗೆ ಒಂದು 3-4 ಟೇಬಲ್ ಚಮಚದಷ್ಟು ಕಡಲೆ ಬೀಜ ಅನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಮಸಾಲೆ ಪ್ರಿಪೇರ್ ಮಾಡುವಾಗ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಸಾಲೆನ ಪ್ರಿಪೇರ್ ಮಾಡ್ಕೋಬೇಕು. ಈಗ ಒಂದು 2 ಟೇಬಲ್ ಚಮಚದಷ್ಟು ಎಳ್ಳನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಒಂದು 1/2 ಇಂಚಿನಷ್ಟು ಚಕ್ಕೆ, 3-4 ಲವಂಗ, ಒಂದು 5-6 ಗೋಡಂಬಿಯನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಒಂದು ಸ್ವಲ್ಪ ಕೊಬ್ಬರಿಯನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಫ್ರೈ ಆದ ನಂತರ ಇದಕ್ಕೆ ಒಂದು ಪಲಾವ್ ಎಲೆ ಬೇ ಲೀಫನ್ನು ಕೂಡ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈಗ ಇದನ್ನೆಲ್ಲವನ್ನು ಒಂದು ಮಿಕ್ಸರ್ ಜಾರ್ಗೆ ತಗೊಳ್ಳೋಣ. ಈಗ ಇದಕ್ಕೆ 1 ಇಂಚಿನಷ್ಟು ಹಸಿ ಶುಂಠಿಯನ್ನು ಸೇರಿಸ್ಕೊಳ್ಳೋಣ. ನಂತರ ಒಂದು 10-15 ಎಸಳು ಬೆಳ್ಳುಳ್ಳಿಯನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡಿಕೊಳ್ಳೋಣ. ಈಗ ಮಿಕ್ಸಿ ಆಗಿದೆ ನೋಡಿ, ಈ ವಿಧವಾದಂತಹ ಪೇಸ್ಟ್ನ ರೆಡಿ ಮಾಡ್ಕೋಬೇಕು. ಈಗ ನಾವು ಬದನೆಕಾಯಿನ ಕಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಸುಮಾರು 8-9 ಬದನೆಕಾಯಿಗಳನ್ನು ತಗೊಂಡು ಒಂದು ಪಾತ್ರೆಯಲ್ಲಿ ನೀರಿಗೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಸೇರಿಸ್ಕೊಳ್ಳೋದ್ರಿಂದ ಬದನೆಕಾಯಿ ಕಪ್ಪಗೆ ಆಗೋದಿಲ್ಲ. ನಾವು ಕಟ್ ಮಾಡಿ ಆದ ನಂತರ ಈಗ ಬದನೆಕಾಯಿಯನ್ನು 4 ಹೋಳಾಗಿ ಕಟ್ ಮಾಡಿಕೊಂಡು ನಾನು ನೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಬದನೆಕಾಯಿ ಕಟ್ ಮಾಡಿ ಆಯಿತು. ಈಗ ಒಂದು ಬಾಣಲೆಗೆ ಒಂದು 5-6 ಟೇಬಲ್ ಚಮಚದಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ಳೋಣ. ಇದಕ್ಕೆ ಬದನೆಕಾಯಿ ಎಣ್ಣೆ ಬಿಸಿಯಾಗಕ್ಕಿಂತ ಮುಂಚೆನೇ ಹಾಕ್ಕೋಬೇಕು. ಎಣ್ಣೆ ಬಿಸಿಯಾದ ನಂತರ ತೇವ ಇರೋ ಬದನೆಕಾಯಿಯನ್ನು ಹಾಕಿದ್ರೆ ನೀರು ಸಿಡಿಯುತ್ತೆ. ಬದನೆಕಾಯಿಯನ್ನು ಹಾಕಿ ನಾವಿಲ್ಲಿ ಲಿಡ್ಡನ್ನು ಮುಚ್ಚಿಕೊಂಡು ಬದನೆಕಾಯಿಯನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ನೀರೆಲ್ಲ ಸಿಡಿದಾಗಿದೆ, ನೀರೆಲ್ಲ ಖಾಲಿ ಆಗಿದೆ, ಬದನೆಕಾಯಲ್ಲಿರೋದು ಹೀರ್ಕೊಂಬಿಟ್ಟಿದೆ. ಈಗ ಒಂದ್ಸಲ ಲಿಡ್ಡನ್ನು ತೆಗೆದು ಮಿಕ್ಸ್ ಮಾಡಿಕೊಳ್ಳೋಣ. ಮತ್ತೆ ಒಂದ್ಸಲ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಇದನ್ನು ಫ್ರೈ ಮಾಡಿಕೊಳ್ಳೋಣ. ನಿಧಾನವಾಗಿ ಬದನೆಕಾಯಿನ ತಿರುಗಿಸ್ತಾ ಫ್ರೈ ಮಾಡ್ಕೋಬೇಕು. ಈಗ ಬದನೆಕಾಯಿ ಫ್ರೈ ಆಗಿದೆ, ಇದನ್ನೆಲ್ಲವನ್ನು ಒಂದು ಪ್ಲೇಟ್ಗೆ ತಗೊಳ್ಳೋಣ. ಈಗ ಸ್ಟವನ್ನು ಲೋ ಫ್ಲೇಮ್ಗೆ ಮಾಡಿಕೊಂಡು, ಆಲ್ರೆಡಿ ಎಣ್ಣೆ ಬಿಸಿಯಾಗಿರುತ್ತೆ, ಒಂದು ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸೇರಿಸ್ಕೊಂಡು ಒಗ್ಗರಣೆ ಮಾಡಿಕೊಳ್ಳೋಣ. ಇದಕ್ಕೆ ಮೀಡಿಯಮ್ ಸೈಜ್ ಆಗಿರುವಂತಹ ಒಂದು ಟೊಮೆಟೋನ ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ. ಈಗ ನಾವು ರುಬ್ಬಿಕೊಂಡಿರುವಂತಹ ಮಸಾಲೆಯನ್ನು ಆ್ಯಡ್ ಮಾಡಿಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಇದು ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಕುಕ್ ಆದ ನಂತರ ನೋಡಿ, ಸೈಡ್ಸಲ್ಲಿ ಸ್ವಲ್ಪ ಎಣ್ಣೆ ಬಿಟ್ಕೊಳ್ತಾ ಇದೆ ಅಲ್ವಾ. ಈಗ ನಾವು ಇದಕ್ಕೆ ಮಸಾಲೆಯನ್ನು ಆ್ಯಡ್ ಮಾಡಿಕೊಳ್ಳೋಣ. ಈಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು, ಒಂದು ಚಿಟಿಕೆಯಷ್ಟು ಅರಿಶಿನ, ಒಂದು 2 ಟೇಬಲ್ ಚಮಚದಷ್ಟು ಅಚ್ಚಕಾರದ ಪುಡಿ,
ಒಂದು ಟೇಬಲ್ ಚಮಚದಷ್ಟು ಧನಿಯಾ ಪುಡಿ, ಒಂದು ಅರ್ಧ ಟೇಬಲ್ ಚಮಚದಷ್ಟು ಗರಂ ಮಸಾಲನ್ನು ಕೂಡ ಆ್ಯಡ್ ಮಾಡಿಕೊಂಡು ಇದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಇದನ್ನೆಲ್ಲವನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಇದನ್ನು ಒಂದು 5 ನಿಮಿಷಗಳ ಕಾಲ ಅದೇ ರೀತಿಯಾಗಿ ಫ್ರೈ ಮಾಡಿಕೊಂಡ್ರೆ ನೋಡಿ, ಸೈಡ್ಸೆಲ್ಲ ನೀಟಾಗಿ ಎಣ್ಣೆ ಬಿಟ್ಕೊಳ್ತಾ ಇದೆ ಅಲ್ವಾ. ಈಗ ನಾವು ಮೊದಲೇ ಫ್ರೈ ಮಾಡಿಕೊಂಡಿರುವಂತಹ ಬದನೆಕಾಯಿಯನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಸ್ಟವನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಮಸಾಲೆ ಬೇಯೋವರೆಗೂ, ಇಲ್ಲಾಂದರೆ ತಳ ಹಿಡಿಯುತ್ತೆ. ಈಗ ಕನ್ಸಿಸ್ಟೆನ್ಸಿಗೆ ಬೇಕಾದಷ್ಟು ನೀರನ್ನು ಸೇರಿಸ್ಕೊಂಡು ಮತ್ತೊಂದು ಸಲ ನಿಧಾನವಾಗಿ ಇದನ್ನೆಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಒಂದು ಮುಚ್ಚಳವನ್ನು ಮುಚ್ಚಿಕೊಂಡು ಒಂದು 5 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ. ಒಂದ್ಸಲ ಲಿಡ್ಡನ್ನು ತೆಗೆದು ಮತ್ತೊಂದು ಸಲ ನಿಧಾನವಾಗಿ ಈ ಬದನೆಕಾಯಿನೆಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು 5 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಇದು ಪರ್ಫೆಕ್ಟ್ ಆದಂತಹ ಕನ್ಸಿಸ್ಟೆನ್ಸಿಗೆ ರೆಡಿಯಾಗುತ್ತೆ. ನೋಡ್ತಾ ಇದ್ರಲ್ವಾ ಎಷ್ಟು ಚೆನ್ನಾಗಿ ಸಾಂಬಾರು ರೆಡಿ ಆಯಿತು ಅಂತ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದಲ್ಲಿ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಒಳ್ಳೆಯ ಒಳ್ಳೆಯ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.